ಓಕೆ, ಮತ್ತೊಂದು ಕಡೆ ಬದಾಮಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ರೋಡ್ ಶೋ ಕೂಡ ಮುಂದುವರೆದಿದೆ. ನಾವು ಆವಾಗಲೇ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ವಿ, ಈ ಬಾರಿಯ ಅಮಿತ್ ಶಾ ಅವರ ಅಮಿತ್ ಶಾ ಅವರ ರೋಡ್ ಶೋ ಒಂದು ಮೂರು ಜಾತಿ ಲೆಕ್ಕಾಚಾರದಲ್ಲಿ ಇವತ್ತಿನ ಅಮಿತ್ ಶಾ ರೋಡ್ ಶೋ ನಡೀತಾ ಇದೆ ಅಂತಕ್ಕಂಥದ್ದು. ಅಂದರೆ ಮೂರು ಜನಾಂಗದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಮಿತ್ ಶಾ ಅಂತ. ಒಂದು ಕಡೆ ಅಲ್ಲಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀರಾಮುಲು ಎಸ್ ಟಿ ಸಮುದಾಯಕ್ಕೆ ಸೇರಿದಂಥವರು, ಅವರ ಮತಗಳನ್ನು ಸೆಳೆಯೋದಕ್ಕೆ, ಎಸ್ ಟಿ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಶ್ರೀರಾಮುಲು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಲಿಂಗಾಯತರ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೂಡ ಇದ್ದಾರೆ. ಮತ್ತೊಂದು ಕಡೆ ದಲಿತರ ಓಟ್ಗಳನ್ನು ಪಡೆಯೋದಕ್ಕೋಸ್ಕರ ರಮೇಶ್ ಜಿಗಜಿಣಗಿ ಅವರ ಮೂರು ಜನರನ್ನ ತಮ್ಮ ಇವತ್ತಿನ ರೋಡ್ ಶೋನಲ್ಲಿ ಬಳಸ್ಕೊಂಡಿದ್ದಾರೆ ಅಮಿತ್ ಶಾ ಅವರು. ಇನ್ನು ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ತಾವೀಗ ನೋಡ್ತಾ ಇದ್ದೀರಾ, ಕಾಂಗ್ರೆಸ್ನಿಂದ ಸಂಸದರು ಕೂಡ ಆಗಿದ್ದಂಥವರು ಅಜರುದ್ದೀನ್ ಇವತ್ತು ಬಳ್ಳಾರಿಯ ರೋಡ್ನಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್. ಬಳ್ಳಾರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಲಾಡ್ ಅವರ ಪರವಾಗಿ ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಇವತ್ತು ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ, ಸಾಕಷ್ಟು ಕಡೆಗಳಲ್ಲಿ ಈ ರೀತಿ ರೋಡ್ ಶೋಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿಯವರೇ 52 ಜನ ಕೇಂದ್ರ ನಾಯಕರನ್ನು ಬಳಸಿ ಇವತ್ತು ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡ ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಒಂದು ಕಡೆ ರಾಹುಲ್ ಗಾಂಧಿ ಅವರ ರೋಡ್ ಶೋಗಳಿದೆ, ಮತ್ತೊಂದು ಕಡೆ ಇವತ್ತು ಬಳ್ಳಾರಿ ನಗರದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ಅನಿಲ್ ಲಾಡ್ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರವಾಗಿ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅಜರುದ್ದೀನ್ ಅವರ ಪ್ರಚಾರಕ್ಕೂ ಕೂಡ ಸಾಕಷ್ಟು ಜನಸ್ಪಂದನೆ ಸಿಕ್ಕಿದೆ. ಮೊಹಮ್ಮದ್ ಅಜರುದ್ದೀನ್ ಹಿಂದೆ ಕೂಡ ಎರಡು ಬಾರಿ ಬಂದು ಹೋಗಿದ್ದರು, ಬೇರೆ ಬೇರೆ ಭಾಗದಲ್ಲಿ ಪ್ರಚಾರವನ್ನು ಮಾಡಿದರು. ಇವತ್ತು ಬಹಿರಂಗ ಪ್ರಚಾರದ ಕೊನೆಯ ದಿನ ಅಜರುದ್ದೀನ್ ಅವರನ್ನು ಬಳಸಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಬಳ್ಳಾರಿಯಲ್ಲಿ ಅಜರುದ್ದೀನ್ ಅವರು ಕಾಂಗ್ರೆಸ್ ಪರ ಬಹಿರಂಗ ಪ್ರಚಾರ ರೋಡ್ ಶೋಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬದಾಮಿಯಲ್ಲೂ ಕೂಡ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ನೇತೃತ್ವದಲ್ಲಿ
ರೋಡ್ ಶೋ ನಡೀತಾ ಇದೆ. ರೋಡ್ ಶೋ ಒಂದು ರೀತಿಯಲ್ಲಿ ಮೂವ್ ಆಗ್ತಾನೆ ಇಲ್ಲ, ಅಷ್ಟು ಜನಗಳು ಕಂಡು ಬರ್ತಾ ಇದ್ರು. ಎಲ್ಲ ಬಿಜೆಪಿ ಕಾರ್ಯಕರ್ತರು ಕೊನೆಗೆ ದಿನ ಬಹಳ ಉತ್ಸಾಹದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆಯ ತನಕ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದೆ. ಅದಾದ ನಂತರ ಯಾವುದೇ ರೋಡ್ ಶೋಗಳು ನಡೆಯುವ ಹಾಗಿಲ್ಲ, ಯಾವುದೇ ಬಹಿರಂಗ ಸಮಾವೇಶಗಳನ್ನು ಕೂಡ ನಡೆಸೋ ಹಾಗಿಲ್ಲ. ಮನೆ ಮನೆ ಪ್ರಚಾರವನ್ನು ನಾಳೆ ದಿನ ಮಾಡಿಕೊಳ್ಳಬಹುದಾಗುತ್ತೆ. ಹಾಗಾಗಿ ಕೊನೆಯ ದಿನದ ಕೊನೆಯ ಗಳಿಗೆಯ ತನಕ ಅವಕಾಶವನ್ನು ಮಿಸ್ ಮಾಡಿಕೊಳ್ಬಾರ್ದು ಅಂತ ಎಲ್ಲ ಪಕ್ಷದವರು ಕೂಡ ಭರ್ಜರಿ ರೋಡ್ ಶೋಗಳನ್ನು ನಡೆಸ್ತಾ ಇದ್ದಾರೆ.